ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ ಅಂತ ಕನ್ನಡದ ಸಿನಿಮಾ ಒಂದರಲ್ಲಿ ಹಾಡಿದೆ. ಆದರೆ ಪಟ್ಟಣದ ಗುಡೇಕೋಟೆ ರಸ್ತೆಯಲ್ಲಿ ಕರಡಿಯೊಂದು ಇತ್ತೀಚೆಗೆ ರಾತ್ರಿ ಹೊತ್ತಲ್ಲಿ ಕಾಣಿಸಿಕೊಂಡಿದೆ. ಇದು ಸಾರ್ವಜನಿಕರು ಹಾಗೂ ನಾಗರಿಕರಲ್ಲಿ ತೀವ್ರ ಆತಂಕ ಮೂಡಿಸಿತ್ತು. ಪಟ್ಟಣದ ಬಳ್ಳಾರಿ ರಸ್ತೆ ಬದಿಯ ಹಳ್ಳದ ಬಳಿ ಈ ಹಲವು ತಿಂಗಳುಗಳಿಂದ ಪಟ್ಟಣದ ಕೂಗಳತೆ ದೂರದಲ್ಲಿಯೇ ಕರಡಿ ವಾಸವಿರುವ ಶಂಕೆ ರೈತರಿಂದ ವ್ಯಕ್ತವಾಗಿದ್ದು ಇಲಾಖಾಧಿಕಾರಿ ಗಮನಕ್ಕೆ ತರಲಾಗಿದೆ. ಆದರೆ ಏನೂ ಪ್ರಯೋಜನವಾಗಿಲ್ಲ ಅಂತ ವಾಲ್ಮೀಕಿ ಯುವ ಮುಖಂಡ ಬಾಣದ ಶಿವಶಂಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ತಮ್ಮ ಕೃಷಿ ಚಟುವಟಿಕೆಗೆ ಹೊಲಗಳಿಗೆ ತೆರಳುವುದು ಅನಿವಾರ್ಯವಾಗಿದೆ. ಕಾರಣ ಕರಡಿಗಳನ್ನು ಸೆರೆ ಹಿಡಿದು ಕರಡಿ ಧಾಮಕ್ಕೆ ಸುರಕ್ಷಿತವಾಗಿ ಬಿಡಬೇಕೆಂದು ನಾಗರಿಕರು, ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಮೂಲಕ ಆಗ್ರಹಿಸುತ್ತಿದ್ದಾರೆ. ಇನ್ನು ದುರಾದೃಷ್ಟವಶಾತ್ ಕರಡಿ ದಾಳಿ ಪ್ರಕರಣ ಜರುಗಿದ್ದಲ್ಲಿ ಕಚೇರಿಗೆ ಬೀಗ ಹಾಕಿ ಅಧಿಕಾರಿಗಳನ್ನು ಅಮಾನತುಗೊಳಿಸುವವರೆಗೂ ಪ್ರತಿಭಟಿಸಲಾಗುವುದು ಅಂತ ರೈತ ಸಂಘದ ಪದಾಧಿಕಾರಿಗಳು, ವಿವಿಧ ಜನಪ್ರತಿನಿಧಿಗಳು, ವಿವಿ ಸಂಘಟನೆಗಳ ಪದಾಧಿಕಾರಿಗಳು, ನಾಗರಿಕರು, ಕಾರ್ಮಿಕ ಸಂಘಟನಾಕಾರರು, ಅರಣ್ಯಾಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಸಿದ್ದಾರೆ. ನಿರ್ಲಕ್ಷ್ಯ ಧೋರಣೆ ಮುಂದುವರೆದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಜಿ ವೃಷಭೇಂದ್ರ, NTS TV 4, ಕೂಡಿ.